ದಿನಕ್ಕೆ 18 ಗಂಟೆ ಶ್ರಮ ಹಾಕಿದ್ದೇನೆ ಎರಡು ಬಾರಿ ಹೃದಯದ ಚಿಕಿತ್ಸೆ ಆಗಿರತಕ್ಕಂತವನು ಇವತ್ತು ನನ್ನ ಈ ಹೋರಾಟ ನಾನು ಮೂರನೇ ಬಾರಿ ಮುಖ್ಯಮಂತ್ರಿ ಆಗೋದಕ್ಕಲ್ಲ ನನ್ನ ನಾಡಿನ ಜನತೆ ನನ್ನ ಮನೆಗೆ ಬರ್ತಕ್ಕಂತ ಆ ಬಡ ತಾಯಂದರ ಕಣ್ಣೀರೇನಿದೆ ಇವತ್ತು ಆ ಕಣ್ಣೀರನ್ನು ಒರೆಸಲಿಕ್ಕೆ ಒಂದು ಉತ್ತಮವಾದಂತ ಸರ್ಕಾರವನ್ನು ತರಲಿಕ್ಕೆ ಹೊರಟಿದ್ದೇನೆ ದಯವಿಟ್ಟು ಮರೆಯಬೇಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ನಾಡಿನ ಜನತೆಯ ಹಣವನ್ನು ಲೂಟಿ ಮಾಡಲಿಲ್ಲ ಎಂದು ಸಹ ನಾನು ಸರ್ಕಾರದ ಖಜಾನೆಗೆ ಲೂಟಿ ಮಾಡತಕ್ಕಂತ ಕೆಲಸ ಮಾಡಿಲ್ಲ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ ಬಿಜೆಪಿ ಅವರು ಭ್ರಷ್ಟಾಚಾರದ ಬಗ್ಗೆ ಪರಸ್ಪರ ಒಬ್ಬರಿಗೊಬ್ಬರು ಚರ್ಚೆ ಮಾಡುತ್ತಾರೆ ಅದೇ ಜೆಡಿಎಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಅವರು ನರೇಂದ್ರ ಮೋದಿ ಅವರಾಗಿ ಏನಾದರೂ ಒಂದು ಘಟನೆ ಜನತಾ ದಳ ಅಧಿಕಾರದಲ್ಲಿ ಇದ್ದಾಗ ದೇವೇಗೌಡರು ಇದ್ದಾಗಿರಲಿ ಕುಮಾರಸ್ವಾಮಿ ಇದ್ದಾಗಿರಲಿ ಒಂದು ಘಟನೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತಕಂತದನ್ನ ಹೇಳತಕ್ಕಂತ ನೈತಿಕ ಶಕ್ತಿ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲ ಆ ರೀತಿ ನಮ್ಮ ನಾಡಿನ ಗೌರವವನ್ನು ಕಾಪಾಡಿದ್ದೇವೆ ನಾವು ಇವತ್ತು ಸರ್ಕಾರ ಕನ್ನಡಿಗರ ಸರ್ಕಾರ ತರಲಿಕ್ಕೆ ಹೊರಟಿದ್ದೇನೆ ರೈತರ ಸರ್ಕಾರ ತರಲಿಕ್ಕೆ ಹೊರಟಿದ್ದೇನೆ ನಮ್ಮ ಆಡಳಿತ ದೆಹಲಿಯ ಮುಂದೆ ಅರ್ಜಿ ಹಾಕಿ ಅವರಿಂದ ಅನುಮತಿ ನಡೆದು ತೆಗೆದುಕೊಂಡು ಸರ್ಕಾರ ನಡೆಯೋದಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸರ್ಕಾರ ಈ ನಾಡಿನ ಒಬ್ಬ ಸಾಮಾನ್ಯ ಹಳ್ಳಿಯ ರೈತ ಅವರು ಏನಾಗಬೇಕು ಅಂತ ಸೂಚನೆ ಕೊಡ್ತಾನೆ ಆ ಸೂಚನೆ ಮೇರೆಗೆ ನಡೆಯತಕ್ಕಂತ ಸರ್ಕಾರ ಕರ್ನಾಟಕದಲ್ಲಿ ತರಬೇಕು ಅದು ನಮ್ಮ ಗುರಿ ಇಟ್ಟಿದ್ದೇವೆ ಅದರಿಂದ ಇವತ್ತು ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ಬಂದಿದ್ದೇನೆ ಒಂದು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳು ಹಿತೈಷಿಗಳಿಗೆ ಒಂದು ಮಾತು ಹೇಳ್ತೇನೆ ಏಕೆಂದರೆ ನನ್ನ ಮೇಲೆ ಒಂದು ಅಪಾಂತ್ಯ ಮಾಡಿದ್ದಾರೆ ನಮ್ಮ ಮಾಜಿ ಶಾಸಕರು ನನ್ನ ಮೇಲೆ ಒಂದು ಅಪಾಂತ್ಯ ಮಾಡಿದ್ದಾರೆ ನಾನು ಟಿಕೆಟ್ನ ಮಂಡ್ಯ ಅಭ್ಯರ್ಥಿಯನ್ನ ಮಾಡಬೇಕಾದರೆ ಹಣ ಪಡೆದು ಅಭ್ಯರ್ಥಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅದು ನನ್ನ ಬಗ್ಗೆ ಹೇಳಿದ್ರು ಯಾರ ಬಗ್ಗೆ ಹೇಳಿದ್ದಾರೋ ಗೊತ್ತಿಲ್ಲ ಆದರೆ ಟಿಕೆಟ್ನ ಹಣ ಪಡೆದು ಕೊಟ್ಟಿದ್ದಾರೆ ಅಂತಕ್ಕಂತ ಮಾತು ಹೇಳಿದ್ದಾರೆ ನಾನು ಶ್ರೀನಿವಾಸ್ ಅವರಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮನ್ನ ನಾಲ್ಕು ಬಾರಿ ಜನತಾದಳದಿಂದ ಟಿಕೆಟ್ ಕೊಟ್ಟುವಲ್ಲ ನಾಲ್ಕು ಬಾರಿ ನಿಮ್ಮನ್ನ ಅಭ್ಯರ್ಥಿ ಮಾಡಿದ್ವಲ್ಲ ಎಷ್ಟೆಷ್ಟು ಬಾರಿ ಯಾರಿಗೆ ನೀವು ಹಣ ಕೊಟ್ಟು ಬಿ ಫಾರಂ ತೆಗೆದುಕೊಂಡು ಹೋಗಿದ್ದೀರಿ ಈ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಇಡಬೇಕು ನೀವು ಇಷ್ಟು ಕೀಳು ಮಟ್ಟದಲ್ಲಿ ಇಷ್ಟು ಸಣ್ಣ ಮಟ್ಟದಲ್ಲಿ ಏನು ಮಾತನಾಡಿದ್ದೀರಿ ಅವತ್ತು ಮೊದಲನೇ ಬಾರಿಗೆ ಟಿಕೆಟ್ ಕೊಡಬೇಕಾದ್ರೆ ಇದೇ ನಮ್ಮ ದೇವಸ್ಥಾನ ನಮ್ಮ ಚೌಲ್ಟ್ರಿ ಯಾವ್ದಣ್ಣ ಅದು ಕಾಳಿಕಂಬ ದೇವಸ್ಥಾನದಲ್ಲಿ ಕುರ್ಚಿಗಳನ್ನ ಎತ್ತು ಎಸ್ತಾಡಿ ಒಬ್ರಿಗೊಬ್ರಿಗೆ ಜಗಳ ಆಡೋದು ಪತ್ರಿಕೆಗಳಲ್ಲಿ ಬಂತು ಅಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಬೇಕಾದ್ರೆ ನಾನು ಒಬ್ಬ ಅವತ್ತು ನನ್ನ ಪಾಲಿದೆ ಎಷ್ಟು ದುಡ್ಡು ಕೊಟ್ಟು ನನ್ನಿಂದ ಟಿಕೆಟ್ ಪಡೆದ್ರು ಅವರು ಇವತ್ತು ದಯವಿಟ್ಟು ನಿಮ್ಮ ಮುಂದೆ ಹೇಳ್ತೇನೆ ಕಳೆದ 2008 ಈ ಒಂದು ಪ್ರಾದೇಶಿಕ ಪಕ್ಷ ಯಾವ ಪಕ್ಷವನ್ನ ದೇವೇಗೌಡರ ಹೆಸರಿನಲ್ಲಿ ಪುಣ್ಯಾತ್ಮ ರೈತ ಬಾಂಧವರು ನೀವು ಕಟ್ಟಿಕೊಟ್ಟಿದ್ದೀರಿ ದೇವೇಗೌಡರಿಗೆ ಶಕ್ತಿ ತುಂಬಿದ್ದೀರಿ 2008 ಏಕಾಂಗಿಯಾಗಿ ಈ ಪಕ್ಷ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಇವತ್ತು ನನ್ನ ಪರಿಸ್ಥಿತಿ ಇವತ್ತು ಕಳೆದ 13-14 ವರ್ಷದಲ್ಲಿ ನನ್ನ ಚರ್ಮ ಒಂದು ಸುಲಿದಿಲ್ಲ ನನ್ನನ್ನು ರಾಜಕೀಯದಲ್ಲಿ ಇನ್ನು ಉಳಿದಿದ್ದು ಎಲ್ಲ ಆಗೋಗಿದೆ ನನ್ನ ಚರ್ಮ ಒಂದು ಸುಲಿದಿಲ್ಲ ಇವರು ಆ ರೀತಿ ನನ್ನನ್ನು ನಡೆಸ್ಕೊಂಡಿದ್ದಾರೆ ದಯವಿಟ್ಟು ಇವತ್ತು ಎಷ್ಟು ಪ್ರಾದೇಶಿಕ ಪಕ್ಷದ ಒಂದು ಸಂಘಟನೆ ಮಾಡೋದು ಕಷ್ಟ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಾನು ಹೋರಾಟ ಮಾಡಬೇಕಾದ್ರೆ ಒಬ್ಬ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮಂತರವು ಕೊಟ್ಟಿರೋ ಶಕ್ತಿ ಇವತ್ತು ನನಗೆ ಆ ಶಕ್ತಿ ತುಂಬಿರ್ತಕ್ಕಂಥದ್ದು ಒಬ್ಬರೇ ಒಬ್ಬ ಇವರು ಎಲ್ಲರನ್ನ ಕಾಂಗ್ರೆಸ್ ಬಿಜೆಪಿಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರ ವಿರುದ್ಧ ಒಬ್ಬಂಟಿಗನಾಗಿ ನನ್ನ ಹೋರಾಟ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದ್ರೆ ಎರಡೂ ಪಕ್ಷಕ್ಕೆ ಸರಿಸಟೆಯಾಗಿ ಇವತ್ತು ನಾನು ಸ್ಪರ್ಧೆ ಮಾಡ್ತಾ ಇದ್ರೆ ಆ ಶಕ್ತಿಯನ್ನ ಕೊಟ್ಟಂತವರು ಮಂಡ್ಯ ಜಿಲ್ಲೆಯ ಜನತೆ ಅದನ್ನ ನನ್ನ ಜೀವನದಲ್ಲಿ ಮರೆಯಲ್ಲ ನಾನು